ಇಷ್ಟಕ್ಕೂ ಈ ರವಿಡಿ ಚೆನ್ನಣ್ಣವ್ರಿಗೂ ಈ ನಾನು ತನಿಖೆ ಮಾಡ್ತಿರೋ ಕೇಸ್ಗೂ ನಿನಗೂ ಏನು ಸಂಬಂಧ? ಏನು ಸಂಬಂಧ? ಇಟ್ ಈಸ್ ವೆರಿ ಕ್ಲಿಯರ್, ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ರವಿಡಿ ಚೆನ್ನಣ್ಣವ್ರಿಗೂ ನಿನಗೂ ಏನೋ ಲಿಂಕ್ ಇದೆ ಅಂತ. ಆ ಲಿಂಕ್ ನಾನು ಎಸ್ಟಾಬ್ಲಿಷ್ ಮಾಡಲ್ಲ, ಹೈಕೋರ್ಟಲ್ಲಿ CBI ತನಿಖೆ ಎಸ್ಟಾಬ್ಲಿಷ್ ಮಾಡಿದೆ. ನಾನು ಹೇಳ್ತಾ ಇದ್ದೀನಲ್ಲ, ಈ ಕೇಸನ್ನ ಎಷ್ಟೋ ಜನ ಅನ್ಕೊಂತಾ ಇದ್ದಾರೆ ಯಾಕೆ ಫೇಸ್ಬುಕ್ಕಲ್ಲಿ ಡೀಟೇಲ್ಸ್ ಕೊಡ್ತಾ ಇದ್ದಾರೆ ಅಂತ. ಫೇಸ್ಬುಕ್ಕಲ್ಲಿ ಮಾಧ್ಯಮಗಳು ತಮ್ಮ ಬಾಯನ ಬಿಸ್ತಾ ಇಲ್ಲ. ಫೇಸ್ಬುಕ್ಕಲ್ಲಿ ಬರೀ ಸಾರ್ವಜನಿಕರೊಬ್ಬರೇ ಅಲ್ಲ, ಈ ದೇಶದ ಸಂಸ್ಥೆಗಳು ಅದರಲ್ಲಿರೋಂಥ ಅಧಿಕಾರಿಗಳು ಸಹ ನೋಡ್ತಾ ಇದ್ದಾರೆ. ನೀ ಅನ್ಕೊಂಡಿದ್ಯಾ ಈ ಕೇಸನ್ನ ಬರೀ ಸಾರ್ವಜನಿಕರನ್ನ ಕನ್ನಡಿಗರೊಬ್ಬರೇ ನೋಡ್ತಾ ಇದ್ದೀರಿ ಅನ್ಕೊಂಡಿದ್ದೀರಾ? ಸುಪ್ರೀಂ ಕೋರ್ಟ್ ಜಡ್ಜಸ್, ಹೈಕೋರ್ಟ್ ಜಡ್ಜಸ್ ಅವ್ರು ಏನ್ ಮಾಡ್ತಾರೋ ಬಿಡ್ತಾರೋ, ದೇ ಆರ್ ವಾಚಿಂಗ್ ದಿಸ್ ಕೇಸ್. CBI ಅಧಿಕಾರಿಗಳು, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟು, ED DRI ಡೈರೆಕ್ಟರ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸು, ಸ್ಟೇಟ್ ಇಂಟೆಲಿಜೆನ್ಸಿ, ಸ್ಟೇಟ್ ಪೊಲೀಸು, ರಾಜಕಾರಣಿಗಳು, ಈ ದೇಶದ ಬಡವರು, ಈ ದೇಶದ ನಿಯತ್ತಿನ ತೆರಿಗೆ ಕಟ್ಟುವಂತ ನಾಗರಿಕರು, ಇಂಟೆಲಿಜೆನ್ಸಿ ಬ್ಯೂರೋ, ನೀ ಅನ್ಕೊಂಡಿದ್ಯಾ ಬರೀ CBI ತಗಲಾಕಿ ಬಿಡ್ತೀನಿ ಅನ್ಕೊಂಡಿದ್ಯಾ? ನಿನ್ನಂತ 100 ಜನ ಗಡ್ಡ ಬಿಟ್ಕೊಂಡ್ರವರು, ಅವಾಜ್ ಹಾಕೋರು, ಕತ್ತರಿಸ್ತೀನಿ ಅಂತ ಹೇಳಿದ್ರು, ಸುಮಾರು ಜನ ನೋಡ್ಬಿಟ್ಟಿದ್ದೀನಿ ನನ್ನ ಲೈಫಲ್ಲಿ. ಲೂಸು ಒಂದಲ್ಲ, ನಾನು ಲೂಸ ಅಥವಾ ಲೂಸ್ ಮಾಡ್ತೀನೋ ಏನ್ನ ಸೊಂಟದ ಮೇಲೆ ಇರೋದನ್ನ ಸಮಯ ಹೇಳ್ತದೆ ನಿನಗೆ. ನೀನೇನು ಅನ್ಕೊಂಡಿದ್ಯಾ? ನೀನೊಬ್ಬ ಅನಧಿಕೃತ ಬ್ಯಾಕ್ಗ್ರೌಂಡ್ಗೆ ಇಷ್ಟು ಧೈರ್ಯ ಇರಬೇಕಾದ್ರೆ ಕರ್ನಾಟಕದ ಮಣ್ಣಲ್ಲಿ ಹುಟ್ಟಿರೋದಲ್ಲ, ಏಯ್ ನನಗೆ ನೀನು ಕತ್ತರಿಸ್ತೀಯ, ತಾಕತ್ ಇದೆಯೋ ನಿನಗೆ ಕತ್ತರಿಸಕ್ಕೆ? ಒಬ್ಬ ಅಡ್ವೊಕೇಟ್ಗೆ, ಒಬ್ಬ ಭ್ರಷ್ಟಾಚಾರ ವಿರುದ್ಧ ಆರೋಪವನ್ನು ಎಕ್ಸ್ಪೋಸ್ ಮಾಡ್ತಾರವನಿಗೆ ನೀನು ಕತ್ತರಿಸ್ತೀಯ?